ಇಲ್ಲಿ ನೀವು ಇಬ್ಬರು ಶಿಕ್ಷಕರ ಜೋಡಿ ಬಾಟ್ಲಿ ಹಾಗೆ ಚೆಂಡನ್ನು ಎಸೆಯುತ್ತಾ ಮೋಜು ಮಾಡುತ್ತಲಿದ್ದಾರೆ. ಈ ಚರಣಶೀಲ ಆಟಿಕೆಯನ್ನು ಮಾಡಲು ಎರಡು ಶಂಕುವಿನ ಆಕಾರದ ಬಾಟ್ಲಿಗಳು, ದಪ್ಪವಾದ ನೈಲಾನ್ ದಾರ, ಸೆಲೋ ಟೇಪು ಮತ್ತು ಕತ್ತರಿಗಳು ಬೇಕಾಗುವು. ಎರಡು ಬಾಟ್ಲಿಗಳನ್ನು ಅದರ ಮುಖದಿಂದ 10 ಸೆಂಟಿಮೀಟರ್ ಕೆಳಗೆ ಕತ್ತರಿಯಿಂದ ಕತ್ತರಿಸಿ ಅಂಚುಗಳನ್ನು ತಿದ್ದುತ್ತಾ ಶಂಕುವಿನ ಆಕಾರ ಬರುವಂತೆ ಅದನ್ನು ಸರಿಪಡಿಸಿ. ಬಾಟ್ಲಿಯ ದೊಡ್ಡ ತುದಿಗಳನ್ನು ಸಮೀಪ ತಂದು ಜೋಡು ಬಾಟ್ಲಿಯಂತೆ ಟೇಪು ಹಚ್ಚಿ ಅದನ್ನು ಗಟ್ಟಿ ಮಾಡಿ. ಈ ಎರಡು ಬಾಟ್ಲಿಗಳ ಅಂಚುಗಳನ್ನು ಟೇಪ್ದಿಂದ ಗಟ್ಟಿಯಾಗಿ ಕೂಡಿಸಿ 3 ಮೀಟರ್ ಉದ್ದದ ನೈಲಾನ್ ದಾರವನ್ನು ತೆಗೆದುಕೊಂಡು ಈ ಜೋಡಿಯ ಶಂಕುವಿನಲ್ಲಿ ಪೋಣಿಸಿ. ಈಗ ಈ ಜೋಡಿ ಶಂಕು ತಯಾರಾಯಿತು. ನೈಲಾನ್ ದಾರವನ್ನು ನೀವು ಇದರಲ್ಲಿ ಪೋಣಿಸಬೇಕಾಗಿದೆ. ಈಗ ಚೆಂಡೆ ಸೇಲು ಗುರಿ ತಯಾರಾಯಿತು. ಈ ರೀತಿಯಾಗಿ ನೀವು ಅದನ್ನು ಪೋಣಿಸಿ ಇನ್ನೊಂದು ಮುಖದಿಂದ ಹೊರಗೆ ತರಬಹುದು. ಇದರ ಉದ್ದ ಸುಮಾರು 3 ಮೀಟರ್ದಷ್ಟು ಇರಲಿ. ಈ ಆಟದ ಎರಡು ಆಟಗಾರರು ದಾರದ ಎರಡು ತುಂಡುಗಳನ್ನು ಹಿಡಿದು ನಿಲ್ಲುವರು. ಎಡಕ್ಕಿದ್ದವಳು ತನ್ನ ಕೈಗಳನ್ನು ಅಗಲಿಸಿದಾಗ ಬರಕ್ಕಿದ್ದವಳಿಗೆ ತನ್ನ ಕೈಗಳನ್ನು ಜೋಡಿಸಬೇಕಾಗಿದೆ. ಹೀಗೆ ಮಾಡಿದಾಗ ಬಾಟ್ಲಿಯು ದೂರ ಎಸೆದಂತೆ ಚಲಿಸುವುದು. ಬಲಕಿನವಳು ಕೈ ಅಗಲಿಸಿದಾಗ ಎಡಕಿನವಳು ಕೈಗಳ ಸಮೀಪ ತರುವುದು.